ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ನಿರಂಜನಾಯ ವಿಮೆ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ ಗುರುಜಿಯ ಪ್ರಾತಃ ಕಾಲದ ಗಮನಗಳನ್ನು ಸಲ್ಲಿಸುತ್ತ ನೋಡಿ ಈ ದಿನ ವರ್ಷದ ಕೊನೆಯ ದಿನ ಸೋಮವಾರ ಯುಗಾದಿಯ ಸೋಮವಾರದ ಅಮಾವಾಸ್ಯ ದಿನ ಈ ದಿನ ಈ ಅಮಾವಾಸ್ಯಗಳು ನಿಮಗೆ ದೊಡ್ಡ ಮಟ್ಟದ ವ್ಯವಹಾರಗಳಿಗೆ ಆರಂಭವನ್ನು ಮಾಡ್ಬೋದು ಏನಂತಂದರೆ ಎಷ್ಟೋ ಜನಗಳಿಗೆ ದೃಷ್ಟಿ ಇರುತ್ತೆ ಎಷ್ಟೋ ಜನಗೆ ಶತ್ರು ಬಾಧೆಗಳಿರುತ್ತೆ ನೆಗೆಟಿವ್ಸ್ ಪ್ರಾಬ್ಲಮ್ಸ್ಗಳಿರುತ್ತೆ ನಿಮ್ಗೆ ಯಾರಾದರೂ ಅದು ಇದು ಏನೇನೋ ಒಂದು ಕಥೆಯನ್ನು ಹೇಳಿರ್ತಾರೆ ನಿಮಗೆ ಯಾರೋ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ಏನೋ ಆಗಿದೆ ಸಾವು ನೋವುಗಳಾಗಿದೆ ನಿಮಗೆ ಗೊಂದಲಗಳಾಗಿದೆ ಗಲಾಟೆಗಳಾಗಿದೆ ಅಂತ ಏನೇನೋ ಹೇಳ್ತಾರಾ ಇದಕ್ಕೆಲ್ಲವೂ ಸಹ ಈ ದಿನವೇ ನಾಂದಿಯನ್ನು ಆಡ್ಬೋದು ಯಾಕೆಂದರೆ ನಾಳೆಯ ದಿನ ಹೊಸ ವರ್ಷ ಹೊಸ ಸಂವತ್ಸರ ಆರಂಭ ಆದ್ದರಿಂದ ಅಂಥ ಏನೇ ನೋವುಗಳು ಸಂಕಷ್ಟಗಳಿದ್ದರೂ ಸಹ ಈ ದಿನವೇ ಮುಕ್ತಾಯವಾಗಲಿ ಅಂತ ಈ ಅಮಾವಾಸ್ಯ ದಿನಗಳಂದು ನೀವು ಬಹಳ ಆರಾಧನೆಗಳನ್ನು ಮಾಡ್ಕೊಳ್ಬೋದು ಅಮಾವಾಸ್ಯೆಗಳು ಬಂದಾಗ ದೃಷ್ಟಿದೋಷಗಳಿಗೆ ಶತ್ರು ಬಾಧೆಗಳಿಗೆ ನೆಗೆಟಿವ್ಸ್ ಪ್ರಾಬ್ಲಮ್ಸ್ಗಳಿಗೆ ಇದೆಲ್ಲದಕ್ಕೂ ಸಹ ಆತ್ಮದೋಷಗಳು ಪಿತೃದೋಷಗಳು ಇದೆಲ್ಲವೂ ಸಹ ನೀವು ಮಾಡಿಕೊಂಡು ಪರಿಶುದ್ಧವಾದಂತಹ ವಾತಾವರಣಗಳನ್ನು ನಾಳೆಯಿಂದ ನೀವು ಸೃಷ್ಟಿ ಮಾಡ್ಕೊಳ್ಬೋದು ಅದಕ್ಕೆ ಶುಭವಾಗಿರುವಂಥ ದಿನ ಯಾವುದು ಅಂದರೆ ಇದೇ ಯುಗಾದಿ ಅಮಾವಾಸ್ಯ ಸೋಮವಾರ ಅಂತ ಹೇಳ್ತಾ ಈ ವಾರ ಸೋಮವಾರ ಹೆಂಗಿದೆ ಅಂತಂದರೆ ಮೇಷರಾಶಿಯವರಿಗೆ ಅತ್ಯಂತ ಉಲ್ಲಾಸ ಸಂಭ್ರಮ ಸಂತಸದಲ್ಲಿರ್ತೀರಿ ಏನೋ ಒಂದು ರೀತಿಯಾದಂತಹ ಸಾಧನೆ ಮುಂದೆ ಒಂದು ಒಳ್ಳೆಯ ದಿನಗಳು ನಮ್ಮನ್ನು ಸ್ವಾಗತವನ್ನು ಮಾಡ್ತೀರಿ ಎನ್ನುವಂತಹ ಭಾವನೆ ಇದೆಲ್ಲವೂ ಸಹ ನಿಮ್ಮನ್ನು ತುಂಬ ದೊಡ್ಡ ಮಟ್ಟದ ಆಸೆಗಳಿಗೆ ದೊಡ್ಡ ಮಟ್ಟದ ಸಂಭ್ರಮ ಸಂತಸಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ ರಾಶಿವರಿಗೆ ನಿಮಗೆ ಹಣಕಾಸಿನ ಪ್ರಾಪ್ತಿ ಆಗುತ್ತೆ ಮುಂದಿನ ಆಲೋಚನೆಗಳನ್ನು ಇವತ್ತೇ ಯೋಚನೆ ಮಾಡ್ತಿರ್ತೀರಿ ಏನೇನಾಗಬೇಕು ಏನಾಗಬಾರ್ದು ಎಲ್ಲಿ ನಷ್ಟ ಎಲ್ಲಿ ಕಷ್ಟ ಎಲ್ಲಿ ಸಮಸ್ಯೆ ಎಲ್ಲಿ ಲಾಭ ಇದೆಲ್ಲವೂ ಸಹ ನೀವು ವಿಶ್ಲೇಷಣೆಯನ್ನು ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನುವಂಥ ಆಲೋಚನೆ ಚರ್ಚೆಗಳನ್ನು ಮಾಡ್ತಿರ್ತೀರಿ ಇದೆಲ್ಲವೂ ಸಹ ತುಂಬ ಚೆನ್ನಾಗಿದೆ ಜೊತೆಯಲ್ಲಿ ಹೊರಗಡೆ ಓಡಾಡಬೇಕಾದ್ರೆ ಜಾಗರೂಕತೆಯನ್ನು ವಹಿಸಿ ಮಿಥುನ ರಾಶಿಯವರೆಗೂ ಸಹ ತುಂಬ ಸಂಭ್ರಮದಲ್ಲಿದ್ದೀರಿ ಮತ್ತು ನಿಮಗೆ ವೈವಾಹಿಕ ಜೀವನ ಚೆನ್ನಾಗಿದೆ ಜೊತೆಯಲ್ಲಿ ಕೋರ್ಟು ಕಚೇರಿಗಳು ಸರ್ಕಾರಿ ಕೆಲಸಗಳು ಅದರಲ್ಲಿ ಏನಾದರೂ ಓಡಾಟ ಕೆಲಸಗಳಿದ್ದರೆ ಅತ್ಯಂತ ಬೇಗ ಪ್ರಗತಿಗೆ ಬರುತ್ತೆ ನಿಮಗೆ ಅದರಿಂದ ಲಾಭ ಸಿಗುತ್ತೆ ಸಂಭ್ರಮ ಸಂತಸ ಸಂತೋಷವಂತೂ ಖಂಡಿತವಾಗಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಯಾಕೆ ಅಂತಂದರೆ ಗುರುಬಲ ಈಗಲೇ ತುಂಬ ಚೆನ್ನಾಗಿರುವಂಥದ್ದು ಏನಾದರೂ ಖರೀದಿ ಮಾಡಬೇಕು ಏನಾದರೂ ಆಲೋಚನೆಗಳನ್ನು ಮಾಡ್ತಿದ್ದೀವಿ ಏನಾದರೂ ಪ್ರಯತ್ನವನ್ನು ಮಾಡಬೇಕು ಅಂತಂದರೆ ಈ ಏಪ್ರಿಲ್ ತಿಂಗಳಲ್ಲಿ ಪೂರವಾಗಿ ನೀವು ಪ್ರಯತ್ನ ಮಾಡಬೇಕು ಆನಂತರ ನಿಮಗೆ ಗುರುಬಲ ಸಿಗೋದಿಲ್ಲ ಮಿಥುನ್ ರಾಶಿವರೆಗೆ ಮಿಥುನ್ ರಾಶಿಯವರು ಗುರುಬಲ ಇಲ್ಲ ಅಂದಾಗ ವ್ಯವಹಾರಗಳು ಆಗೋದಿಲ್ಲ ಭೂಮಿ ಖರೀದಿ ಮಾಡಬೇಕಾ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅದೆಲ್ಲವೂ ಸಹ ಈ ಮನ್ ಈ ಮಂತಲ್ಲೇ ಪೂರ್ಣವಾದಂತಹ ಆಲೋಚನೆಗಳನ್ನು ಮಾಡಿಬಿಟ್ಟು ತಗೊಂಡು ಬಿಡಿ ಅಂತ ಹೇಳ್ತಾ ನಿಮಗೆ ಸ್ವಲ್ಪ ವಿಷ್ಣು ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಎಷ್ಟೋ ಸಂಕಷ್ಟಗಳು ಸಮಸ್ಯೆಗಳು ಗೊಂದಲಗಳಿಂದ ಕೂಡಿದ್ರಿ ದಿನೇ ದಿನೇ ಕಳಿತಾ ಕಳಿತಾ ಅದೆಲ್ಲವೂ ಸಹ ಸ್ವಲ್ಪ ನಾಶವಾಗಿ ನಷ್ಟ ಎಲ್ಲವೂ ಕಡಿಮೆಯಾಗಿ ಬರ್ತಾ ಇದೆ ಅದನ್ನು ನಿಮಗೆ ಸಂತಸ ಸಂಭ್ರಮದಲ್ಲಿದ್ದೀರಿ ಹಣಕಾಸಿನ ಅನುಕೂಲತೆಗಳ ನೋಡಕ್ಕೆ ಸ್ವಲ್ಪ ಸಮಯಗಳು ಬೇಕಾಗ್ತದೆ ಅದನ್ನು ಬಿಟ್ಟರೆ ಸ್ವಲ್ಪ ಶತ್ರು ಬಾಧೆಗಳು ಮತ್ತು ಯಾರಾದರೂ ಸಾಲ ಸುಲಭಗಳು ಮಾಡಿರುವಂತಹ ಸ್ವಲ್ಪ ಅಂಥವರಿಂದ ಸ್ವಲ್ಪ ಬಿಡುಗಡೆ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀರಿ ಸ್ವಲ್ಪ ಅನುಕೂಲಕರವಾಗಿದೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಕೋಟು ಕಚೇರಿಗಳ ಜಯದ ವಾತಾವರಣ ಆಗುತ್ತೆ ಕೋಪವೂ ಶಮನವಾಗುತ್ತೆ ಇದೆಲ್ಲ ವಾತಾವರಣಗಳು ನಿಮ್ಮನ್ನು ದೊಡ್ಡ ಮಟ್ಟದ ದಿನಗಳಿಗಂತೂ ತುಂಬ ಖಂಡಿತವಾಗಿ ಕರ್ಕೊಂಡು ಹೋಗ್ತಾ ಇದೆ ಅಮಾವಾಸ್ಯ ದಿನದಂದು ಶಿವನ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ಈ ದಿನ ನೀವು ಮರಿಬೇಡಿ ನಂತರದಲ್ಲಿ ವಿಶೇಷವಾದಂತಹ ದೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ದೊಡ್ಡ ದೊಡ್ಡ ಮಟ್ಟದ ಲಾಭ ನಿಮಗೆ ಈ ವರ್ಷ ಯುಗಾದಿ ನಾಳೆಯ ದಿನ ಬರುತ್ತೆ ನಾಳೆ ದಿನದಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣ ಈ ದಿನ ನಿಮಗೆ ಸಂಭ್ರಮದಲ್ಲಿದ್ದೀರಿ ಸಂತಸದಲ್ಲಿದ್ದೀರಿ ಏನೋ ಒಂದು ಸಾಧನೆ ಮಾಡ್ತಿದ್ದೀರಿ ಜೊತೆಯಲ್ಲಿ ನಿಮಗೆ ಈ ದಿನದೇ ನಿಮಗೆ ಇಷ್ಟೆಷ್ಟು ದೂ ದೂರವಾಣಿ ಕರೆಗಳಿಂದ ಶುಭಾಶಯಗಳು ಶುಭ ಸೂಚನೆಗಳು ಶುಭ ಶುಭವಾದಂಥ ವಿಚಾರಗಳು ನಿಮಗೆ ಬರ್ತಾ ಇರುತ್ತೆ ಜೊತೆಯಲ್ಲಿ ನಿಮಗೆ ಹಣಕಾಸಿನ ಅನುಕೂಲ ಜೊತೆಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಮಂಡನೆ ಮತ್ತು ಮೇಲಧಿಕಾರಿಗಳು ಹೊಗಳಿಕೆ ಮಾತುಗಳು ಇವೆಲ್ಲವೂ ಸಹ ಸಿಂಹರಾಶಿಯವರಿಗೆ ಖಂಡಿತವಾಗಿ ಸಿಗುತ್ತೆ ಕನ್ಯಾ ರಾಶಿಯವರಿಗೂ ಸಹ ಈ ಮುಂದಿನ ದಿನಗಳಲ್ಲಂತೂ ಈ ದಿನ ನಿಮಗೆ ಬಹಳ ಖುಷಿಯಲ್ಲಿದ್ದೀರಿ ಸಂಭ್ರಮದಲ್ಲಿದ್ದೀರಿ ಆಲೋಚನೆ ಮಾಡ್ತಿರ್ತೀರಿ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗ್ತೀರಿ ಕಷ್ಟಗಳು ನೋವುಗಳು ಇವೆಲ್ಲವೂ ಸಹ ದೇವರತ್ರ ಜೊತೆ ಪ್ರಾರ್ಥನೆ ಮಾಡ್ಕೊಳ್ತೀರಿ ದೇವರಿಗೆ ಹರಿಕೆಗಳನ್ನು ಮಾಡ್ಕೊಳ್ತೀರಿ ಇದೆಲ್ಲ ಮುಂದಿನ ದಿನಗಳಲ್ಲಿ ಸರಿಯಾದ ನಿಮ್ಮ ಪ್ರಾರ್ಥನೆ ಮಾಡ್ಕೊಳ್ತೀನಿ ಆರಾಧನೆ ಮಾಡ್ತೀನಿ ಅಂತ ಎಲ್ಲಾದರೂ ಸತ್ಯನಾರಾಯಣ ಪೂಜೆ ಆಗ್ತಿದ್ರೆ ಅಲ್ಲಿ ಹೋಗೊಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ ಇನ್ನೂ ಅನುಕೂಲವಾಗುತ್ತೆ ನಂತರದಲ್ಲಿ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಂತೂ ಈ ವರ್ಷ ಬಹಳ ಅನುಕೂಲಕರವಾಗುತ್ತೆ ಈ ದಿನ ಹೇಗಿದೆ ಅಂತ ಅಂದರೆ ಈ ದಿನ ನಿಮಗೆ ತುಂಬ ಲಾಭದಾಯಕ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯ ರುಚಿಕರವಾದಂತಹ ಭೋಜನ ಸವಿಯುವಂಥದ್ದು ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರುವಂಥದ್ದು ನಿಮ್ಮ ಗ್ರಾಮಗಳಿಗೆ ಭೇಟಿಯನ್ನು ಕೊಡುವಂಥದ್ದು ಇದೆಲ್ಲವೂ ಸಹ ಇರುತ್ತೆ ಅನುಕೂಲಕರ ಆದರೆ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಅತ್ಯಂತ ಎಚ್ಚರಿಕೆಯಿಂದ ಓಡಾಡಬೇಕಾಗ್ತದೆ ವೃಶ್ಚಿಕ ರಾಶಿಯವರೆಗೂ ಸಹ ಕುಟುಂಬದಲ್ಲಿ ಮದುವೆ ಮುಂಜಿಗಳ ಆಲೋಚನೆಗಳು ಮದುವೆ ಮುಂಜಿಗಳಿಗೆ ಪ್ರಯತ್ನಗಳು ಮದುವೆ ಮುಂಜಿತಿ ಆಲೋಚನೆಗಳ ಜೊತೆಯಲ್ಲಿ ನಿಮ್ಗೆ ಅಲ್ಲಿ ಮದುವೆ ಮುಂಜುಗಳು ಫಿಕ್ಸ್ ಆಗಿದ್ರೆ ಅದರ ಬಗ್ಗೆ ಜಾಸ್ತಿ ನೀವು ಅದು ಖರೀದಿಗಳು ಪೂಜೆ ಪುನಸ್ಕಾರಗಳು ಶಾಸ್ತ್ರಗಳು ಸಂಬಂಧಗಳ ಬಗ್ಗೆ ಬಹಳ ಚಿಂತನೆಗಳನ್ನು ಮಾಡ್ತಿರ್ತೀರಿ ಕುಟುಂಬಕ್ಕೆ ಅತಿಥಿಗಳ ಆಗಮನವನ್ನು ಆಗುತ್ತೆ ಕುಟುಂಬದಲ್ಲಿ ಸಮೇತರಾಗಿ ನೀವು ಎಲ್ಲಾದರೂ ಊರುಗಳ ಗ್ರಾಮಗಳಿಗೆ ಪ್ರಯತ್ ಭೇಟಿಯನ್ನು ಕೊಡುವಂಥದ್ದು ಇವೆಲ್ಲವೂ ಸಹ ಉತ್ತಮವಾದಂಥ ಲಾಭ ಗಳಿಸುವಂತಹ ವಾತಾವರಣ ಅಂತೂ ವೃಶ್ಚಿಕ ರಾಶಿವರಿಗಿರುತ್ತೆ ಧನಸ್ ರಾಶಿವರೆಗೂ ಸಹ ಓದುವಂಥ ಮಕ್ಕಳ ಜೊತೆಯಲ್ಲಿ ವರ್ಗೆ ಓದುವಂತಹ ಮಕ್ಕಳಿಗೆ ಮತ್ತು ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿರುವಂತಹ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದಾಯಕ ಖುಷಿ ಪಡುವಂಥದ್ದು ನಿಮಗೇನೋ ಅಂತೂ ಈ ವರ್ಷ ಖಂಡಿತವಾಗಿ ಮಾಡುವಂಥ ಸುಯೋಗಗಳು ನಿಮಗೆ ಕೂಡಿ ಬರುವಂತಹ ವಾತಾವರಣಗಳು ನಿಮಗಿರುತ್ತೆ ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಕರ ರಾಶಿಯವರು ನೋಡಿ ದಿನ ಅಮಾವಾಸ್ಯ ಇದೆ ಸೋಮವಾರ ಶಿವನ ಪ್ರಾರ್ಥನೆ ಹನುಮಂತನಿಗೆ ಒಂದು ತುಳಸಿ ಅರ್ಚನೆ ಇದೆಲ್ಲವೂ ಸಹ ಮಾಡಿಕೊಳ್ಳಿ ಎಷ್ಟೋ ಸಂಕಷ್ಟಗಳಿಂದ ದೂರ ಬಂದಿರಿ ನೀವು ಎಷ್ಟೋ ಸಂಕಷ್ಟಗಳಿಂದ ನೀವು ಮುಕ್ತರಾದ್ರಿ ಎಷ್ಟೋ ಸಮಸ್ಯೆಗಳಿದ್ದು ನಿಮಗೆಲ್ಲೋ ಅದು ನಿವಾರಣೆ ಆಯಿತು ಆ ಸಂಭ್ರಮ ಸಂತಸ ನಿಮ್ಮನ್ನು ಕಾಡ್ತಿರುತ್ತೆ ಅನುಕೂಲ ಮಾಡುತ್ತೆ ಆದರೆ ಮುಂದಿನ ದಿನಗಳಲ್ಲಂತೂ ಇನ್ನೂ ಸಂಭ್ರಮದಲ್ಲಿ ಸಂತಸದಲ್ಲಿ ಎಷ್ಟೋ ನಷ್ಟಗಳನ್ನು ಲಾಭಕ್ಕೆ ತಿರುಗಿಸುವಂತಹ ವಾತಾವರಣದಲ್ಲಿ ನೀವು ಇರ್ತೀರಿ ತುಂಬಾ ಚೆನ್ನಾಗಿದೆ ಈ ಅಮಾವಾಸ್ಯ ದಿನ ಶಿವನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮತ್ತೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಈ ದಿನ ನಿಮಗೆ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇರುತ್ತೆ ಕೋಪವು ಜಾಸ್ತಿ ಆಗುತ್ತೆ ಬಟ್ ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಿ ಜೊತೆಯಲ್ಲಿ ನಿಮಗೆ ಯಾವುದಾದ್ರೂ ಕೋರ್ಟು ಕಚೇರಿಗಳು ಅದ ಇದರ ಸ್ವಲ್ಪ ಅಪಜಯ ಸಿಗುತ್ತೆ ನಿಮಗೆ ಆ ಪ್ರಯತ್ನವನ್ನು ಮಾಡಬೇಡಿ ಮತ್ತು ಹೊರಗಡೆ ಓಡಾಡಬೇಕಾದ ಸ್ವಲ್ಪ ಜಾಗರೂಕತೆಯಿಂದ ಸಹ ನೀವು ಓಡಾಡಿ ಸ್ವಲ್ಪ ತಂದೆ ಚಾಯ ಜೊತೆ ಪ್ರೀತಿ ವಾಸದಲ್ಲಿ ಮಾತನಾಡಿ ತುಂಬ ಚೆನ್ನಾಗಿರುತ್ತೆ ನಂತರದಲ್ಲಿ ಸ್ವಲ್ಪ ಹನುಮಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅನುಕೂಲವಾಗುತ್ತೆ ಮೀನರಾಶಿಯವರು ಸಹ ಹೊರಗಡೆ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಇದನ್ನು ಅಮಾವಾಸ್ಯ ಬೇರೆ ಇದೆ ನಿಮಗೆ ಜನ್ಮದಲ್ಲಿ ರಾಹು ಇದೆ ಜೊತೆಯಲ್ಲಿ ಚಂದ್ರನ ಇದ್ದಾನೆ ಅವರಿಗೆ ರವಿ ಇದ್ದಾನೆ ಶುಕ್ರ ಇದ್ದಾನೆ ಎಲ್ಲ ಮಾರ್ಗಗೃಹಗಳು ಮೀನ ಮೀನರಾಶಿ ಲಿಂದ ಆರೋಗ್ಯದಲ್ಲಿ ವ್ಯತ್ಯಾಸದಲ್ಲಿ ಕೈ ಕಾಲುಗಳಿಗೆ ಪೆಟ್ಟು ಆಗುವಂಥದ್ದು ಆಕ್ಸಿಡೆಂಟ್ಗಳಾಗುವಂಥದ್ದು ಸಣ್ಣ ಪುಟ್ಟ ವಿಚಾರ ಗಲಾಟೆಗಳು ಒಡದಾಟಗಳು ಬಡದಾಟಗಳು ಸ್ಟೇಷನ್ ಮೆಟ್ಲು ಹೋಗುವಂಥ ಸನ್ನಿವೇಶಗಳು ಬಂದ್ಬಿಡ್ಬಹುದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಯಾಕೆಂದರೆ ಇದರ ಅಮಾವಾಸ್ಯ ಇದ್ದೇನೆ ಅಮಾವಾಸೆ ಇರೋದ್ರಿಂದ ಯಾವುದಕ್ಕೂ ಹೋಗದಂಗೆ ಆದಷ್ಟು ಎಚ್ಚರಿಕೆ ನಾವು ಇರೋದ್ರಿಂದ ಅಭ್ಯಾಸ ಮಾಡ್ಕೊಳ್ಳಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ನೋಡಿ ದಿನ ಅಮಾವಾಸ್ಯೆ ಅಮಾವಾಸ್ಯೆ ಮುಗಿದ ನಂತರದಲ್ಲಿ ನಾಳೆ ದಿನ ವಿಶೇಷವಾದಂತಹ ದಿನ ಏನು ಅಂತಂದರೆ ಕ್ರೋಧಿನಾಮ ಸಂವತ್ಸರ ಒಂಬತ್ತನೇ ತಾರೀಕು ಮಂಗಳವಾರ ಮಂಗಳವಾರ ತಾವೆಲ್ಲರೂ ಸಹ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಎದ್ದು ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆಯ ಸ್ನಾನವನ್ನು ಮಾಡಿ ಹೊಸ ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ಬೇವು ಬೆಲ್ಲವನ್ನು ಸುವಿಬೇಕು ಬೇವು ಬೆಲ್ಲ ಸರಿಬೇಕು ಸುವಿಬೇಕಾದ್ರೆ ಮಂತ್ರವನ್ನೇ ಇರಬೇಕು ಆ ಮಂತ್ರವನ್ನು ಹೇಳ್ತಾ ಶ ಶತಾಯುರು ವಜ್ರದೇಹಾಯ ಸರ್ವ ಸಂಪತ್ಕರಾಯತ ಸರ್ವರಿಷ್ಠ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಈ ಮಂತ್ರವನ್ನು ಶ್ಲೋಕವನ್ನು ಹೇಳ್ಕೊಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಎಪಿಸೋಡನ್ನು ರಿಪೀಟ್ ಮಾಡಿ ನಿಮಗೆ ಶ್ಲೋಕ ಗೊತ್ತಾಗುತ್ತೆ ಮತ್ತು ಹೇಳ್ತಾ ವಿಶೇಷವಾಗಿ ನಾವು ಇದನ್ನು ಎಲ್ಲರೂ ಸಹ ಹೋಳಿಗೆಯನ್ನು ತಿಂದು ಮಾ ಸಂಭ್ರಮದಲ್ಲಿ ಸ್ವ ಮಾ ಹೊಸ ವರ್ಷವನ್ನು ಸ್ವಾಗತವನ್ನು ಮಾಡಿ ಮತ್ತು ನಾವೆಲ್ಲರೂ ಸಹ ಈ ವರ್ಷದ ಭವಿಷ್ಯ ನಿಮಗೆಲ್ಲರೂ ದೇವಸ್ಥಾನಗಳಲ್ಲೋ ನಿಮ್ಮ ಇದರ ಯೂಟ್ಯೂಬ್ಗಳಲ್ಲೋ ನಿಮಗೆ ಯಾವುದಾದ್ರೂ ಉತ್ತಮವಾದ ಪ್ರಿಯಕರವಾದಂಥ ಚಾನಲ್ಗಳು ಬಂದರೆ ಈ ವರ್ಷದ ಭವಿಷ್ಯ ವರ್ಷ ಭವಿಷ್ಯಗಳು ಸಿಗುತ್ತೆ ಅದನ್ನೆಲ್ಲವೂ ಸಹ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಆಡ್ತೇವೆ ನಾಳೆ ಯುಗಾದಿ ಹಬ್ಬ ದಿನದಂದು ಬಂದು ನಿಮ್ಮನ್ನು ಭೇಟಿಯನ್ನು ಮಾಡ್ತೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ ಮಾಡಲಿ